ಪ್ರಾಣ ಅಂತ ಬಿಡಿಸಿದಾಗ ಪ್ರಾ ಪ್ಲಸ್ ಅನ ಪ್ರಾಣ ಆ ರಕಾರ ಇದೆ, ಆದ್ದರಿಂದ ನ ಣ ಆಗತ್ತೆ. ಪ್ರಾ ಪ್ಲಸ್ ಅನ ಪ್ರಾಣ ರಕಾರ ಇರೋದ್ರಿಂದ ನಕಾರ ಣಕಾರ ಆಗತ್ತೆ. ಸೊ ಪ್ರ ಅನ ಅಂದರೆ ಏನು? ಪ್ರಕರ್ಷೇನ ಆ ಸಮಂತಾತ್ ನಯತಿ ಪ್ರವರ್ತಯತಿ ಸರ್ವಂ ಇತಿ ಪ್ರಾಣ ತಸ್ಮೈ. ಸೊ ಪ್ರಾಣ ಅನ್ನೋದು ಬಿಡಿಸುವಾಗ ಒಂದು ಪ್ರಾ ಪ್ಲಸ್ ಅಣ ಅಂತ ಬಿಡಿಸೋದು, ಇನ್ನೊಂದೇನೆಂದರೆ ಪ್ರಾ ಪ್ಲಸ್ ಆ ಪ್ಲಸ್ ನ. ಪ್ರಾಣ ಅಂದರೆ ಪ್ರಾ ಪ್ಲಸ್ ಆ ಪ್ಲಸ್ ನ ಅಂತ ಬಿಡಿಸಿದಾಗ ಪ್ರಾ ಅಂದರೆ ಪ್ರಕರ್ಷೇನ ಅಂದರೆ ಚೆನ್ನಾಗಿ ಪೂರ್ಣವಾಗಿ ಚೆನ್ನಾಗಿ ಅಂಥೇಳಿ ಆ ಸಮಂತಾತ್ ಪೂರ್ಣವಾಗಿ ಅಂದರೆ ವೆಲ್ ಆ್ಯಂಡ್ ಕಂಪ್ಲೀಟ್. ಈ ವಿಧವಾಗಿ ನಯತಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ, ಅಂದರೆ ಪ್ರಾಣದೇವರು ಎಲ್ಲರನ್ನು ಪೂರ್ಣವಾಗಿ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ, ಅಂದರೆ ಪ್ರವರ್ತನೆ ಮಾಡಿಸ್ತಾರೆ. ಬೇಸಿಕಲಿ ಪ್ರವರ್ತಯತಿ ಸರ್ವಂ ಇತಿ ಪ್ರಾಣಃ, ಅದಕ್ಕೆ ಪ್ರಾಣಶಕ್ತಿ ಅಂದರೆ ಆ್ಯಕ್ಟಿವಿಟಿ ಚಟುವಟಿಕೆಗಳು ಮಾಡುವ ಶಕ್ತಿ ಬರುತ್ತೆ, ಶಕ್ತಿದಾಯಕ. ಆದ್ದರಿಂದ ಪ್ರಾಣದೇವರಿಗೆ ಆ ಅರ್ಥ ಬರುತ್ತೆ. ಪ್ರಾ ಆ ನ ಎಲ್ಲರನ್ನೂ ಚೆನ್ನಾಗಿ ಕರ್ಕೊಂಡು ಹೋಗುವುದಂದರೆ ಎಲ್ಲರನ್ನು ಪ್ರವರ್ತಿಸುವಂತೆ ಮಾಡುವುದು, ಚೇಷ್ಟೆಗಳು ವ್ಯಾಪಾರಗಳು ಜೀವನ ವ್ಯಾಪಾರಗಳನ್ನು ಮಾಡುವಂತೆ ಮಾಡ್ತಾರೆ. ಆದ್ದರಿಂದ ಪ್ರಾಣ ಸರ್ವಂ ನಯತಿ ಇತಿ ಪ್ರಾಣ ತಸ್ಮೈ ಪ್ರಾಣ ಅಂತ ಆ ಕಾರಣದಿಂದ ಪ್ರಾಣದೇವ ಪ್ರಾಣಾಯ ನಮಃ ಅಂತ ಪ್ರಾಣದೇವರಿಗೆ ನಮಸ್ಕಾರ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ವಸ್ಯ ಹಿ ಪ್ರಣೇತೃತ್ವಾತ್ ಪ್ರಾಣೋ ನಾರಾಯಣ ಪರ ಇತಿ ಹರಿವಂಶೇ. ನಿಜವಾಗಿ ಪ್ರಾಣದೇವರು ಪ್ರಾಣಶಬ್ದಕ್ಕೆ ಲೇಯರ್ಸ್ ಆಫ್ ಮೀನಿಂಗ್ ಬರುತ್ತೆ. ಪ್ರಾಣ ಅಂದರೆ ಪ್ರಾಣಸ್ಯ ಪ್ರಾಣ ಅಂತೇಳಿ ಪರಮಾತ್ಮನಿಗೆ ಪ್ರಾಣ ಅಂತ ಹೆಸರು. ಪರಮಾತ್ಮನಿಂದ ಪ್ರೇರಿತನಾಗ್ತಾರೆ, ಆದ್ದರಿಂದ ಅಂದರೆ ಎಲ್ಲರಿಗೂ ಪ್ರೇರಕ, ಸರ್ವಪ್ರೇರಕ ಪರಮಾತ್ಮ. ಆದ್ದರಿಂದ ಅವನು ಎಲ್ಲರಿಗೆ ಪ್ರೇರಣೆ ಕೊಡ್ತಾನೆ, ಪ್ರಾಣದೇವರಿಗೂ ಪ್ರೇರಣೆ ಕೊಡ್ತಾನೆ. ಪ್ರಾಣದೇವರು ತನ್ನಕ್ಕಿಂತ ಮೇಲೆ ಇರೋರಿಗೆ ಪ್ರೇರಣೆ ಕೊಡೋದಿಲ್ಲ, ತನ್ನಕ್ಕಿಂತ ಕೆಳಗಿರುವವರೆಲ್ಲರಿಗೂ ಪ್ರೇರಣೆ ಕೊಡುವಂಥವ್ರು. ಅದು ಕೂಡ ಸ್ವತಂತ್ರ ಏನೋ ಅಲ್ಲ, ಪ್ರಾಣದೇವರ ಒಳಗೆ ನಿಂತು ಪ್ರೇರಣೆ ಕೊಡ್ತಾರೆ. ಆ ಮುಖ್ಯ ಪ್ರಾಣದೇ ಅದು ಮುಖ್ಯ ಪ್ರಾಣ. ಸೊ ಪರಮಾತ್ಮ ಆಯಿತು, ಮುಖ್ಯ ಪ್ರಾಣ ಆಯಿತು. ಮುಖ್ಯ ಪ್ರಾಣ ದೇವರ ಕೈ ಕೆಳಗಿರುವಂಥವ್ರು ಪ್ರಾಣ ಮರುತು ಪ್ರಾಣ ಇದ್ದಾರೆ. ಸೊ ಉಪಪ್ರಾಣ ಅಂತ ಕರಿತೀವಿ. ಸೊ ಪರಮಾತ್ಮ ಮುಖ್ಯ ಪ್ರಾಣ ಉಪಪ್ರಾಣ ಎಲ್ಲರೂ ಪ್ರಾಣ ಹೆಸರಿನಿಂದ ಕರೆಯಿಂದ. ಸೊ ಪರಮಾತ್ಮ ಪ್ರಾಣ, ಮುಖ್ಯ ಪ್ರಾಣ ಪ್ರಾಣ, ಉಪಪ್ರಾಣವು ಪ್ರಾಣ, ಎಲ್ಲರಿಗೂ ಪ್ರಾಣ ಅಂತ. ಉಪಪ್ರಾಣ ಏನು ಮಾಡ್ತಾನೆ? ಅವನಕ್ಕಿಂತ ಕೆಳಗಿರುವವರಿಗೆ ಉಪಪ್ರಾಣ ದೇವರು ಅವರಿಗಿಂತ ಮೇಲಿರೋಗೆ ಪ್ರೇರಣೆ ಕೊಡೋದಿಲ್ಲ. ಅವ್ರಿಗಿಂತ ಉಪಪ್ರಾಣನಿಗೂ ಪ್ರಾಣನಿಗೂ ಮಧ್ಯೆ ಇರುವವರಿಗೆ ಎಲ್ಲರಿಗೂ ಕೂಡ ಮುಖ್ಯ ಪ್ರಾಣ ದೇವರು ಮಾತ್ರ ಪ್ರೇರಣೆ ಕೊಡ್ತಾರೆ. ಅಫ್ಕೋರ್ಸ್ ಪರಮಾತ್ಮನು ಕೊಡ್ತಾನೆ. ಮುಖ್ಯ ಪ್ರಾಣ ದೇವರಿಗಿಂತ ಮೇಲೆ ಇರುವ ಲಕ್ಷ್ಮಿ ಅಂತವರಿಗೆ ಪರಮಾತ್ಮ ಪ್ರೇರಣೆ ಕೊಡ್ತಾನೆ, ಮುಖ್ಯ ಪ್ರಾಣದೇವರು ಪ್ರೇರಣೆ ಕೊಡೋದಿಲ್ಲ. ಸೊ ಆ ಅವರವರ ತಾರತಮ್ಯಾನುಸಾರವಾಗಿ ಪ್ರೇರಣೆಯನ್ನೆಲ್ಲ ಕೊಡ್ತಾ ಬರ್ತಾರೆ. ಉಪಪ್ರಾಣಕ್ಕಿಂತ ಕೆಳಗಿರುವವರಿಗೆ ಉಪಪ್ರಾಣವೂ ಪ್ರೇರಣೆ ಕೊಡ್ತಾನೆ, ಮುಖ್ಯ ಪ್ರಾಣನೂ ಪ್ರೇರಣೆ ಕೊಡ್ತಾನೆ, ಪರಮಾತ್ಮವೂ ಪ್ರೇರಣೆ ಕೊಡ್ತಾನೆ. ಈ ವಿಧವಾಗಿ ಎಲ್ಲರೂ ಪ್ರೇರಣೆ ಕೊಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಪರಹ ಇತಿ ಹರಿವಂಶೆ ಯದ್ವಾ ಪ್ರಾಣಾನ್ ತರ್ಯಾಮಿ ಪ್ರಾಣ 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 ಅಯನಾದ್ ವಿಷ್ಣು ಇತಿ ಶಬ್ದ ನಿರ್ಣಯ ಅಂತೇಳಿ ಪ್ರಾಣ ಅದೇ ಹೇಳ್ತಾರೆ. ಪ್ರಾಣಾನ್ ತರ್ಯಾಮಿ ಆದ ಕಾರಣದಿಂದ ಪ್ರಾಣ ಅನ್ನುವ ಹೆಸರಿರುವ ವಿಷ್ಣುವಿಗೆ ಇದೆ ಅಂತೇಳಿ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಅಥವಾ ಪ್ರಕೃಷ್ಟ ಆ ಸಮಂತಾತ್ ಣ ಆನಂದ ಯಸ್ಯ ಇತಿ. ಪ್ರಾಣ ಶಬ್ದಕ್ಕೆ ಇನ್ನೊಂದು ಅರ್ಥ, ಪ್ರ ಆ ನ ಅಂತ ಒಂದು, ಪ್ರ ಆ ಣ ಆನಂದ, ನ ನಯತಿ ಣ ಅಂದರೆ ಆನಂದ ಅಂತೇಳಿ. ಅದರಿಂದ ಪ್ರಾಣ ಅನ್ನೋದು ನಕಾರ ತಗೊಂಡು ನ ಬದಲಾವಣೆ ಆಗೋದು ಒಂದು, ನಕಾರ ಡೈರೆಕ್ಟ್ ಆಗಿ ತಗೊಳ್ಳುವುದು ಣಹ ಆನಂದ ಅಂತ ಅರ್ಥ. ಣಹ ಅನ್ನೋ ಶಬ್ದಕ್ಕೆ ಆನಂದ ಅಂತೇಳಿ. ಸೊ ಪ್ರಕೃಷ್ಟವಾದ ಪೂರ್ಣವಾದ ಚೆನ್ನಾಗಿ ಬರುವಂತಹದ್ದು ಪೂರ್ಣವಾಗಿ ಬರುವಂತಹ ಆನಂದ ಯಾರಿಂದ ಉಂಟಾಗುತ್ತೋ ಅವನು ಪ್ರಾಣ ಅನ್ನುವ ಅರ್ಥ ಇನ್ನೊಂದು ಅರ್ಥ. ಅದು ಮೂರು ಜನಕ್ಕೂ ಅರ್ಥ. ಸೊ ಮುಖ್ಯ ಪ್ರಾಣನಿಗೂ ಅರ್ಥ ಆಗತ್ತೆ, ಪರಮಾತ್ಮನಿಗೂ ಆಗತ್ತೆ, ಉಪಪ್ರಾಣನಿಗೂ ಎಲ್ಲರಿಗೂ ಕೂಡ ಎಲ್ಲ ಆನಂದ. ಉಪಪ್ರಾಣ ದೇವರು ಕೂಡ ತನಕ್ಕಿಂತ ಕೆಳಗಿರುವವ್ರಿಗೆ ಆನಂದವನ್ನು ಕೊಡ್ತಾರೆ. ಸೊ ಎಲ್ಲರಿಗೂ ಆನಂದ ಕೊಡುವವನು ಅನ್ನಂಥೇಳಿ ಇನ್ನೊಂದು ಅರ್ಥ. ಸೊ ಇದನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಷ್ಟ ನಿವೃತ್ತ ವಾಚಕ ಇತ್ಯುಕ್ತೆ ಪ್ರಕೃಷ್ಟ ಆನಂದ ರೂಪತ್ವಾತ್ ಪ್ರಾಣ ಇತಿ ಅಭಿಧೀಯತೆ ಇತಿ ಐತರೇಯ ಭಾಷೆ. ಐತರೇಯ ಭಾಷೆಯಲ್ಲಿ ಆಚಾರ್ಯರು ಹೇಳಿದಂತೆ ಏನಂತ ಹೇಳಿದೆ, ಪ್ರಾಣ ಅಂತ ಕರೆಯಲ್ಪಡುವುದಾದರೆ ಪ್ರಕೃಷ್ಟ ಆನಂದ ರೂಪತ್ವಾತ್ ಅಣ್ಣ ಆನಂದ ಅಂತ ಹೇಳಿದ್ರು, ಅದಕ್ಕೆ ಪ್ರಕೃಷ್ಟ ಆನಂದ ರೂಪ ಅಂತ ಅದಕ್ಕೆ ಪ್ರಮಾಣ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದ ಪ್ರಾಣ ಅಂತೇಳಿ. ಉತವಾ ಪ್ರಕರ್ಷೇಣ ಚೇಷ್ಟಕ ಪ್ರ ಪ್ಲಸ್ ಅನ ಅಂತಕೊಂಡರೆ ಪ್ರ ಅನ ಪ್ರಕರ್ಷವಾಗಿ ಚೇಷ್ಟೆಯನ್ನು ಅಂದರೆ ಚಟುವಟಿಕೆಗಳನ್ನು ಆ್ಯಕ್ಟಿವಿಟೀಸ್ ಮಾಡುವಂತೆ ಮಾಡ್ತಾರೆ, ಆದ್ದರಿಂದ ಪ್ರಾಣ ಅನ್ನೋದು. ಸೊ ಅನಚೇಷ್ಟಾಯಾಮ ಅನ್ನೋ ಧಾತುವಿನಿಂದ ಬರುವಂಥದ್ದು. ಅನ ಅಂದರೆ ಚೇಷ್ಟೆ, ಚೇಷ್ಟೆ ಅಂದರೆ ಜೀವನ ವ್ಯಾಪಾರ,
ಆಕ್ಟಿವಿಟೀಸ್ ಅಂತೀವಲ್ಲ ಅದು ಅದು ಮಾಡಿಸುವವರಾದ್ದರಿಂದ ಅವ್ರದ್ದು ಪ್ರಾಣ ಅಂತ ಹೆಸರು. ಅನ್ಯತ್ರ ಪ್ರಹ ವಿಷ್ಣು, ಇದು ನಮ್ಮ ಬೃಹದಾರಣ್ಯಕದಲ್ಲಿ ಆಚಾರ್ಯರು ಹೇಳ್ತಾರೆ ಏಕಾಕ್ಷರ ಅರ್ಥಗಳನ್ನು ಹೇಳುವಾಗ ಅಕಯ ಪ್ರವಿಸಂಭೂ ಸಮ ಸಮಖ ಅಂಥೇಳಿ ಅದು ಹೇಳುವಾಗ ವಿಷ್ಣುವಾಚಕ ಇವೆಲ್ಲ ಕೂಡ ವಿಷ್ಣುವಾಚಕವಾದ ಒಂದೊಂದು ಅಕ್ಷರವು ವಿಷ್ಣುವನ್ನೇ ಹೇಳುತ್ತೆ. ಸೊ ಅಲ್ಲಿ ಬರುವಂತಹದ್ದು ಒನ್ ಆಫ್ ದಿ ಇಸ್ ಪ್ರಾನು. ಪ್ರಾ ಅಂದರೆ ಅವನು ಪ್ರಕರ್ಷನಾದವನು, ಎಲ್ಲರಿಗಿಂತ ಶ್ರೇಷ್ಠನ ಆಗಿರೋದ್ರಿಂದ ಅವನಿಗೆ ಪ್ರಾ ಅಂತ ಹೆಸರು, ವಿಷ್ಣುವಿಗೆ ಪ್ರಾ ಅಂತ ಹೆಸರು. ಆದ್ದರಿಂದ ಸೊ ಪ್ರಾ ವಿಷ್ಣು ತಮ್ ಅಣತಿ ಗಚ್ಚತಿ ಜಾನಾತಿ ಇದುವ, ವಿಷ್ಣುವನ್ನು ಕುರಿತು ಹೋಗುವವರು. ಪ್ರಾಣ ಅಂತ ಹೇಳಿದರೆ ಇಲ್ಲಿ ಏನು ಪ್ರಾ ಪ್ಲಸ್ ಅಣ, ಅಣ ಅನ್ನುವ ಧಾತುಗೆ ಅನ ಚೇಷ್ಟಾಯ, ಅಣ ಅಂತ ಹೇಳಿದರೆ ಅಣ ಧಾತುವಿಗೆ ಗಚ್ಚತಿ ಜಾನಾತಿ ಅಂದರೆ ಹೋಗುವುದು ತಿಳಿಯುವುದು. ಪ್ರಾ ಅಂತ ಕರೆಯಲ್ಪಡುವ ವಿಷ್ಣುವನ್ನು ಕುರಿತು ಹೋಗ್ತೀವಿ, ಅವನನ್ನು ತಿಳಿತೀವಿ. ಆದ್ದರಿಂದ ಯಾರನ್ನು ಕುರಿತು ನಾವು ತಿಳಿತೀವೋ, ಯಾರ ಹತ್ರ ನಾವು ಹೋಗುತ್ತೀವೋ ಅವನು ಪ್ರಾಣ ಅಂತೇಳಿ ಹಾಗೆ ಅರ್ಥವನ್ನು ಮಾಡಿದಾಗ ಸೊ ಅದಕ್ಕೆ ತಮ್ಮ ಅಣತಿ ಗಚ್ಚತಿ ಜಾನಾತಿ ಪ್ರಾಣ ಅಂತ ಅಣಗತವು ಅನ್ನುವ ಧಾತುವಿನಿಂದ ಬರುವಂತಹದ್ದು. ಅಣ ಅಂದರೆ ಹೋಗುವುದು ತಿಳಿಯುವುದು, ಈ ಧಾತುವಿನಿಂದ ಬರುವಂಥದ್ದು. ಗತ್ಯರ್ಥಸ್ಯ ಹಿ ಜ್ಞಾನಾರ್ಥತ, ಹೋಗುವುದು ಅನ್ನೋದಕ್ಕೆ ಗೋ ಇಸ್ ಟು ನೋ ಅಂತೇಳಿ, ಗಾ ನಾವು ಟು ಗೋ ಇಸ್ ಟು ನೋ ಅನ್ನುವ ರೀತಿಯಲ್ಲಿ ಹೇಳುವಂಥದ್ದು. ಸೊ ಜ್ಞಾನ ಹೋಗುವುದು ಎರಡನ್ನೂ ಗಾ ಅನ್ನುವ ಅರ್ಥ ತಿಳಿಸಿಕೊಡುತ್ತೆ. ನಾನಾರ್ಥ ಅಂದರೆ ಪ್ರಾಣ ಪರಂ ಉಪಗಚ್ಚತಿ ಶ್ರುತೇಹೇ, ಪ್ರಾಣ ಅಂದರೆ ಸರ್ವೋತ್ತಮನಾದ ಆ ಪರಮಾತ್ಮನನ್ನು ಕುರಿತು ನಾವು ಹೋಗ್ತೀವಿ, ಆದ್ದರಿಂದ ಅವನು ಪ್ರಾಣ ಅಂತೇಳಿ. ಯದ್ವಾ ಪ್ರಾರ್ಥಂ ವಿಷ್ಣು ಪ್ರೀತ್ಯರ್ಥಂ ಇತಿ ಯಾವತ್, ಪ್ರಾ ಅಂತ ಹೇಳಿದರೆ ನಾವು ವಿಷ್ಣುವಿಗಾಗಿ, ಪ್ರಾ ಅರ್ಥಂ ಅಂದರೆ ಫರ್ ಧನಾರ್ಥಂ ಅಂದರೆ ದುಡ್ಡಿಗಾಗಿ, ಸೇವಾರ್ಥಂ ಸೇವಾರ್ಥಂ ಅವ್ರು ಕೊಟ್ಟಿದ್ದಾರೆ ಸೇವೆಗಾಗಿ, ಅದಕ್ಕಾಗಿ ಅನ್ನೋದಕ್ಕೆ ಅರ್ಥಂ ಅನ್ನುವ ಶಬ್ದ ಬಳಸ್ತೀವಿ. ಆದ್ದರಿಂದ ಪ್ರಾ ಅರ್ಥಂ ಅಂದರೆ ವಿಷ್ಣುವಿಗಾಗಿ ಅಂದರೆ ವಿಷ್ಣು ಪ್ರೀತ್ಯರ್ಥಂ ಅನ್ನುವ ಅರ್ಥ ಅದನ್ನು ತಿಳಿಸುತ್ತೆ. ಸೊ ಆದ್ದರಿಂದ ಪ್ರಾಣ ಅಂತ ಹೇಳಿದರೆ ವಿಷ್ಣು ಪ್ರೀತ್ಯರ್ಥವಾಗಿ ಆ ನೈತಿ ಚೇಷ್ಟೈತಿ ಸರ್ವಮಿತಿ, ಯಾವುದಾದರೆ ವಿಷ್ಣು ಪ್ರೀತ್ಯರ್ಥವಾಗಿ ಎಲ್ಲವನ್ನು ಮಾಡ್ತಾರೋ ಅದೆಲ್ಲವೂ ಕೂಡ ಪ್ರಾಣ. ಸೊ ಆದ್ದರಿಂದ ಅದು ಇನ್ನೊಂದು ಅರ್ಥ. ಇಲ್ಲ ಪ್ರಾದ್ ವಿಷ್ಣೋ ಏವ ಆ ನಹ ಅತ್ಯಾನಂದ ಯಸ್ಯ ಇತಿ ತಸ್ಮೈ ನಮ ಇತಿ ಅಂತೇಳಿ, ಅಂದರೆ ಯಾರಾದರೆ ವಿಷ್ಣು ಯಾರಿಗಾದರೆ ಪೂರ್ಣ ಆನಂದವಿದೋ ಅವನು ವಿಷ್ಣುವು. ಸೊ ಆ ವಿಧವಾಗಿರುವಂಥ ಅತಿ ಆನಂದ ಇರುವಂಥ ಅವನು ಅವನಿಗೆ ನಮಸ್ಕಾರ, ಅತಿ ಆನಂದ ಇರುವಂತಹ ವಿಷ್ಣುವಿಗೆ ನಮಸ್ಕಾರ ಅಂಥೇಳಿ ಪ್ರಾಣಾಯ ನಮಃ ಓಂ, ಪ್ರಾಣಾಯ ನಮಃ ಓಂ ಅನ್ನುವುದಕ್ಕೆ ಈ ಪ್ರಾಣ ಶಬ್ದಗಳಿಗೆ ಇಷ್ಟು ಅರ್ಥಗಳನ್ನು ಹೇಳಿದ್ದಾರೆ. ಅಪಾನ ಶಬ್ದ ತಗೊಂಡ್ರೆ ಅತ ತಸ್ಯೇವ ಅಪರಹ ಷಡಕ್ಷರೋ ಮಂತ್ರ ಅಪಾನ ಇತಿ ಅಂತೇಳಿ, ಅಪಾನ ಮಂತ್ರ ಅಪಾನ ಅನ್ನುವುದಕ್ಕೆ ಅರ್ಥಗಳನ್ನು ಹೇಳ್ತಾ ಬಂದು ಪಾತೀತಿ ಪಹ ರಕ್ಷಕ ನಾಸ್ತಿ ಪಹ ಯಸ್ಯ ಇತಿ ಅನ್ವಯ, ಅನಹ ಚೇಷ್ಟಕ ಸಚಾಸೌ ಸಚ ಇತಿ ಯದ್ವಾ ನ ಪಾನಂ ಅಶುಭ ಭೋಗೆ ಯಸ್ಯ ಇತಿ ಅಂತೇಳಿ. ಅಂದರೆ ಏನು ಅಪಾನ ಅಂತ ಹೇಳುವಾಗ ಬೇರೆ ಬೇರೆ ಅರ್ಥಗಳನ್ನು, ಅಪಾನ ಪ ಅಂದರೆ ರಕ್ಷಕ ಅವನು ಇಲ್ಲ, ಅಪ ರಕ್ಷಕ ಇಲ್ಲದವನು, ಆದ್ದರಿಂದ ಅವನು ಅಪಹ ನಾಸ್ತಿ ಪಹ ಯಸ್ಯ ಇತಿ ಅನ್ವಯ, ಅಪ ಅಂದರೆ ರಕ್ಷಕ ಇಲ್ಲದವನು. ಅನಹ ಅಂದರೆ ಚೇಷ್ಟಕ, ಯಾರು ಅಪ ಆಗಿದ್ದಾನೋ ಯಾರು ಅನ ಆಗಿದ್ದಾನೋ. ಅಪ ಅಂದರೆ ಪ ಇಲ್ಲದವನು, ಪ ಇಲ್ಲದವನು ಅಂದರೆ ರಕ್ಷಕ ಇಲ್ಲದವನು. ಪರಮಾತ್ಮನಿಗೆ ಯಾರು ರಕ್ಷಕ ಬೇಕಾಗಿಲ್ಲ, ಹೀ ಡಸ್ಂಟ್ ನೀಡ್ ಎನಿಬಡೀಸ್ ಪ್ರೊಟೆಕ್ಷನ್. ಆದ್ದರಿಂದ ಅವನು ಅಪ, ಅವನು ಅನ ಅಂದರೆ ಚೇಷ್ಟೆ ಎಲ್ಲರಿಗೆ ವ್ಯಾಪ ಅಂದರೆ ಒನ್ ಹೂ ಇಸ್ ಅಪ ಆ್ಯಂಡ್ ಒನ್ ಹೂ ಇಸ್ ಅನ ಬೋತ್. ಅಪ ರಕ್ಷಕ ಇಲ್ಲದವನು, ರಕ್ಷಕ ಬೇಕಾಗಿಲ್ಲ ಅವನಿಗೆ. ಅನ ಎಲ್ಲರನ್ನು ಚೇಷ್ಟೆ ಮಾಡುವಂತೆ ವ್ಯಾಪಾರ ಮಾಡುವಂತೆ ಮಾಡ್ತಾನೆ, ಆದ್ದರಿಂದ ಅವನು. ಸೊ ಅಪಶ್ಚ ಅನಶ್ಚ ಇತಿ ಇವನು ಅಪಾನ ಅಂಥೇಳಿ. ಇಲ್ಲ ಯದ್ವಾ ನ ಪಾನಂ ಅಶುಭ ಭೋಗೆ ಯಸ್ಯ ಇತಿ, ಅವನು ಅಪಾನ ಪಾನವಿಲ್ಲದವನು. ಆ ಪಾನ ಬಿಡಿಸುವಾಗ ಅಪಾನ ಅಂತ ಬಿಡಿಸದೆ ಆ ಪಾನ ಪಾನವಿಲ್ಲದವನು ಅಂದರೆ ಅಶುಭವಾದ ಪಾನ ಇಲ್ಲದವನು. ಹಿ ಹೂ ಡಸ್ ನಾಟ್ ಡ್ರಿಂಕ್ ಎನಿಥಿಂಗ್ ದಟ್ ಈಸ್ ಇಂಪ್ಯೂರ್, ಈ ಡ್ರಿಂಕ್ಸ್ ಓನ್ಲಿ ಎವ್ರಿಥಿಂಗ್ ದಟ್ ಇಸ್ ಪ್ಯೂರ್. ಆದ್ದರಿಂದ ಇಂಪ್ಯೂರ್ ಅನ್ನೋದು ಯಾವತ್ತೂ ಅವನ ಕುಡಿಯುವ ಅನ್ನೋ ಪ್ರಸಕ್ತಿ ಇಲ್ಲ. ಆದ್ದರಿಂದ ಆ ಪಾನ ಅಂದರೆ ಯಾರಾದರೆ ಅಶುಭವಾದದ್ದನ್ನು ಕುಡಿಯುವುದಿಲ್ಲವೋ ಅಂಥೇಳಿ. ನ ಅಶುಭಂ ಸಹ ಹರಿಯೇ ಪಿಬೇತಿತ್ಯುಕ್ತೇಹೇ, ಅವನು ಯಾವ ಅಶುಭವನ್ನು ಕುಡಿಯೋದಿಲ್ಲ ಹರಿ ಅಂತ ವ್ಯಾಖ್ಯ ಅದಕ್ಕೆ ಪ್ರಮಾಣವಾಗಿ ಹೇಳ್ತಾ ಇದ್ದಾರೆ. ಅಥವಾ ಅಪಾನಯತಿ ಅಧೋನಯತಿ ದುಷ್ಟಾನಿತಿ, ಅಪಾನ ಅಂದರೆ ಅಪನಯತಿ, ಅಪನಯನ ಅಂದರೆ ಕಳಗೆಡ್ಕೊಂಡು ಹೋಗೋದು, ಟೇಕಿಂಗ್ ಡೌನ್ ಯಾರನ್ನು ದುಷ್ಟರನ್ನು.
ಅಪನೈತಿ ದುಷ್ಟ ಅನು, ದುಷ್ಟರನ್ನು ಕಳಗೇಳ್ಕೊಂಡು ಹೊರಟೋಗ್ತಾನೆ, ಆದ್ದರಿಂದ ಅವನು ಅಪಾನ ಅನ್ನೋದು ಇನ್ನೊಂದು ಅರ್ಥ. ಪ್ರಕೃಷ್ಟ ನಯನಾತ್ ಪ್ರಾಣ ಅಪಾನ ಅವಾಂಗ್ನ ನಯನಾಧರಿಹಿ ಇತಿ ಐತರೇಯ ಭಾಷೆಯಲ್ಲಿ ಈ ಅರ್ಥವನ್ನು ಕೊಟ್ಟಿದ್ದಾರೆ. ಪ್ರಾಣ ಅನ್ನುವಕ್ಕೆ ಅಪಾನ ಅನ್ನೋದಕ್ಕೆ ಎರಡಕ್ಕೂ ಅರ್ಥವನ್ನು ಕೊಡ್ತಾ ಪ್ರಕೃಷ್ಟ ನಯನಾತ್ ಪ್ರಾಣ ಅಪಾನ ಅವಾಂಗ್ ನಯನಾತ್ ಹರಿಹಿ. ಸೊ ಅವಾಂಗ್ ಅಂದರೆ ಕಳಗೆ ಕರ್ಕೊಂಡು ಹೋಗ್ತಾನೆ, ಆದ್ದರಿಂದ ಅವನಿಗೆ ಅಪಾನ ಅಂತ ಹೆಸರು ಅಂತೇಳಿ ಐತರೇಯ ಭಾಷೆಯಲ್ಲಿ ಇರುವಂತಹದ್ದು. ಇಲ್ಲ ಅಪನಯತಿ ದೋಷ ಅನಿತಿವ, ಅವನು ಅಪಾನ ಅಪನಯತಿ ಏನು ದೋಷಗಳನ್ನು, ದುಷ್ಟರನ್ನು ಕಳ ಕರ್ಕೊಂಡು ಹೋಗ್ತಾನೆ, ದೋಷಗಳು ಇಲ್ಲದೆ ಮಾಡ್ತಾನೆ, ಆದ್ದರಿಂದ ಅಪನಯತಿ ದೋಷ ದೋಷವಿಲ್ಲದೆ ಮಾಡ್ತಾನೆ, ಆದ್ದರಿಂದ ಅವನು ಅಪಾನ ಅನ್ನೋದು ಇನ್ನೊಂದು ಅರ್ಥ. ಇಲ್ಲ ಯಸ್ಮಾತ್ ಅಪನಯೇತ್ ದೋಷಾನ್ ಅಪಾನ ಇತಿ ತೈತ್ತರಿಯ ಭಾಷೆ ಅದಕ್ಕೆ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಯಾರಾದರೆ ದೋಷಗಳನ್ನು ತೆಗೆದು ಬಿಡ್ತಾನೋ ಅವನು ಅಪಾನ ಅಂಥೇಳಿ. ತಸ್ಮೈ ನಮಃ, ಅಂತಹ ಅಪಾನ ನಾಮ ಪರಮಾತ್ಮನಿಗೆ ನಮಸ್ಕಾರ ಅಂಥೇಳಿ. ಅನ್ಯತ್ರ ಅಪೇನ ಅನ್ಯರಕ್ಷಕರಹಿತೇನ ವಿಷ್ಣುನ ಅನ್ಯತೆ ಚೇಷ್ಟ್ಯತೆ ಸತಥ ಅಂಥೇಳಿ. ಅಂದರೆ ಇದು ಪರಮಾತ್ಮನಿಗಲ್ಲದೆ ಬೇರೆಯವರಿಗೆ ಹೇಳುವಾಗ ಎಲ್ಲರೂ ಅಪಾನರು ಅಂದರೆ ಮುಖ್ಯ ಪ್ರಾಣ ಅಪಾನ, ಉಪಪ್ರಾಣ ಅಪಾನ ಅಂದರೆ ಏನು ಅಂದರೆ ಅಪ ಅನ್ಯರಕ್ಷಕನಾಗಿದ್ದಂಥ ವಿಷ್ಣುವಿನಿಂದ, ಅಪನಾದ ವಿಷ್ಣುವಿನಿಂದ ಅನ್ಯತೆ ಚೇಷ್ಟ್ಯತೆ, ಯಾರಾದರೆ ವಿಷ್ಣುವಿನಿಂದ ಚೇಷ್ಟ ಮಾಡಲ್ಪ ಅಂದರೆ ವಿಷ್ಣುವು ಯಾರಿಗೆ ಪ್ರೇರಕನಾಗಿದ್ದಾನೋ ಅವನು ಅಪಾನ. ಅಂದರೆ ಮುಖ್ಯ ಪ್ರಾಣದೇವರಿಗೂ ಅಪಾನ ವಾಯುವಿಗೂ ಎಲ್ಲರಿಗೂ ಅನ್ವಯವಾಗುತ್ತೆ, ಎಲ್ಲರೂ ಕೂಡ ಪರಮಾತ್ಮನಿಂದನೇ ಚೇಷ್ಟೆಯನ್ನು ಪಡಿತಾರೆ ಅನ್ನುವ ಅರ್ಥದಲ್ಲಿ. ಇಲ್ಲ ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಸ್ತಿಯತಿ ಇದೆ ಶ್ರುತೆಯೇ, ಅದಕ್ಕೆ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ, ಪ್ರಮಾಣ ವಾಕ್ಯವನ್ನು ಕೊಟ್ಟಿದ್ದಾರೆ. ಊರ್ಧ್ವನ್ನು ಪ್ರಾಣ ಮೇಲಕ್ಕೆ ತೆಗೆದುಕೊಂಡರೆ ಅಪಾನ ಕಳಕ್ಕೆ ಕರ್ಕೊಂಡು ಹೋಗುತ್ತೆ ಅಂತೇಳಿ. ಅದಾದ ಮೇಲೆ ವ್ಯಾನ ಶಬ್ದಕ್ಕೆ ಹೇಳುವಾಗ ಓಂ ವ್ಯಾನಾಯ ನಮಃ ಓಂ ಅನ್ನುವುದಕ್ಕೆ ವ್ಯಾನ ಶಬ್ದಕ್ಕೆ ವಿ ಆನ ವ್ಯಾನ ವಿ ಆನ ಅಂತ ಹೇಳಿದಾಗ ವಿಶೇಷೇನ ಆ ಸಮಂತಾತ್ ನೈತ್ ಪ್ರವರ್ತಯತಿ. ಸೊ ವ್ಯಾನ ಅನ್ನುವುದಕ್ಕೆ ವಿಶೇಷೇನ ವಿ ವಿಶೇಷೇನ ಆ ಸಮಂತಾತ್ ಅಂದರೆ ವಿಶೇಷವಾಗಿ ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋಗುವವರು, ಪ್ರವರ್ತನೆ ಮಾಡುವಂತೆ ಮಾಡುವವರಾದ್ದರಿಂದ ಈ ಅವ್ಯಾನ ಶಬ್ದ ಇದು ಪರಮಾತ್ಮನಿಗೂ ಆಗತ್ತೆ, ಮುಖ್ಯ ಪ್ರಾಣನಿಗಾಗತ್ತೆ, ವ್ಯಾನ ನಾಮ ಕೋಪ ಪ್ರಾಣನಿಗೂ ಆಗತ್ತೆ, ಎಲ್ಲರಿಗೂ ಅವರವರ ಯೋಗ್ಯತೆ ತಕ್ಕಂತೆ ಆಗತ್ತೆ. ಇಲ್ಲ ವ್ಯಾನ ವಿಂ ಪಕ್ಷಿರೂಪಂ ಗರುಡಂ ಆ ಅನಯತಿ ಚೇಷ್ಟೆಯತಿ ಇದೀವ. ಪ್ರಾಣ ಅಂದರೆ ವ್ಯಾನ ಅಂದರೆ ವಿ ಆನ ವಿ ಆನ ವಿ ವಿ ಅಂದರೆ ಪಕ್ಷಿ, ಪಕ್ಷಿಗೆ ವಿ ಅಂತ ಕರಿತೀವಿ, ವಿ ಪಕ್ಷಿ ಅಂದರೆ ಪಕ್ಷಿರೂಪನಾದ ಗರುಡನಿಗೆ ಆ ಚೆನ್ನಾಗಿ ಅನಯತಿ ಚೇಷ್ಟೆಯತಿ ಆ ಅನಯತಿ. ಸೊ ಬಿಡಿಸುವಾಗ ಹಾಗೆ ವಿ ಪ್ಲಸ್ ಆ ಪ್ಲಸ್ ಅನ ವಿ ಪಕ್ಷಿರೂಪನಾದ ಗರುಡನಿಗೆ ಆ ಅನಯತಿ ಚೇಷ್ಟೆಯತಿ ಚೆನ್ನಾಗಿ ವ್ಯಾಪಾರ ಮಾಡಿಸ್ತಾನೆ ಗರುಡನಿಂದಲೂ, ಅಂದರೆ ಗರುಡನಿಗೂ ನಿಯಾಮಕನಾದವನು ಅಂತ ಅರ್ಥ. ಅಥವಾ ವಿನಾ ಗರುಡೇನ ಆ ಸರ್ವತ್ರ ನೀಯತೆ ಪ್ರಾಪ್ಯತೆ ಅಸೌ. ಪರಮಾತ್ಮ ಸ್ವಯಂ ಎಲ್ಲ ಕಡೆ ಹೋಗುವವನಾದರೂ ಕೂಡ ಗರುಡನ ಒಳಗೆ ತಾನೇ ನಿಂತು ತನ್ನನ್ನು ತಾನೇ ತೊಗೊಂಡು ಹೋಗ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮ ಗರುಡನಿಂದ ವಿನಾ ಗರುಡೇನ ಆ ಸರ್ವತ್ರ ನೀಯತೆ, ಎಲ್ಲ ಕಡೆ ಗರುಡನನ್ನು ವಾಹನವಾಗಿ ಇಟ್ಟುಕೊಂಡು ಹೋಗ್ತಾನೆ, ಆದ್ದರಿಂದ ಅವನು ವ್ಯಾನ ಗರುಡ ವಾಹನನಾದವನು ಅನ್ನುವ ಅರ್ಥ ಅಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ವಿಶೇಷೇನ ಆ ಅನಯತಿ ಚೇಷ್ಟೆಯತಿ ಸರ್ವಮಿತಿ, ವ್ಯಾನ ವಿಶೇಷೇನ ಆ ಅನಯತಿ ಚೇಷ್ಟೆಯತಿ ಅಂತೇಳಿ. ಸೊ ಇಲ್ಲಿ ಮುಂಚೆ ನಾವು ನಯತಿ ತೋರಿ ವಿ ಆ ನಯತಿ, ಇಲ್ಲಿ ವಿ ಆ ಅನಯತಿ ಅಂಥೇಳಿ ಆ ಅರ್ಥವನ್ನು ಕೂಡ. ಚೇಷ್ಟೆಯತಿ ಸರ್ವಮಿತಿ, ಎಲ್ಲರಿಗೆ ವಿಶೇಷವಾಗಿ ಚೇಷ್ಟೆಗಳನ್ನು ವ್ಯಾಪಾರಗಳನ್ನು ಚಟುವಟಿಕೆಗಳನ್ನು ಮಾಡುವಂತೆ ಮಾಡ್ತಾನೆ, ಅಂತಂದ್ರೆ ಅವನು ಸಮಂತಾತ್ ಆ ಚೆನ್ನಾಗಿ ಸಮಂತಾತ್ ವಿಶೇಷವಾಗಿ ಪೂರ್ಣವಾಗಿ ವಿನಾ ಅಲ್ಲ, ಅಲ್ಲಿ ವಿಗ್ರಹವಾಕ್ಯ ಹೇಳಬೇಕು. ರಾಮ ಬಾಣ ಅಂದ್ರೆ ರಾಮೇಣ ಮುಕ್ತ ಬಾಣ ಆ ತರ ರಾಮಸ್ಯ ಬಾಣ. ಸೊ ವಿಭಕ್ತಿ ಪ್ರತ್ಯಯ ವಿನಾ ಅಂತ ಹೇಳಿದ್ರೆ ಅಲ್ಲಿ ನಾ ಅನ್ನೋದು ವಿಭಕ್ತಿ ಪ್ರತ್ಯಯ, ವಿ ಅನ್ನೋದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ವಿನಾ ಆಗತ್ತದೆ, ಅದು ಅದು ವಿಭಕ್ತಿ ಪ್ರತ್ಯಯ ನಾ ಅನ್ನೋದು. ಸೊ ಅನ್ಯತ್ರ ವಿ ಶಬ್ದವಾಚ್ಯ ಗರುಡ ಉಪಲಕ್ಷಿತ ಸರ್ವಜೀವಜಾತಂ ಅಂ ವಿಷ್ಣು ಆನಯತಿ ಯಥಾಯೋಗ್ಯ ಪ್ರಾಪಯತಿ ಸ ತಥಾ ತಸ್ಮೈ ಅಂದರೆ ಮಿಕ್ಕವರಿಗೆ ಅನ್ವಯ ಮಾಡಿದಾಗ ಅವರವರು ಅವರವರ ಯೋಗ್ಯತೆ ತಕ್ಕಂತೆ ಕರ್ಕೊಂಡು ಹೋಗೋದು ಮಾಡುವುದೆಲ್ಲ ಮಾಡ್ತಾರೆ, ಆದ್ದರಿಂದ ಮಿಕ್ಕವರಿಗೆ ಅವರವರ ಯೋಗ್ಯತೆ ತಕ್ಕಂತೆ ಆ ಹೆಸರು ಬರುತ್ತೆ.
ವಿ ಅಂದ್ರೆ ಜೀವ, ಜ್ಞಾನ ಜ್ಞಾನ ಇರ್ಲಕ್ಕೆ, ವ ಅಂದ್ರೆ ಜ್ಞಾನ, ಉಪಲಕ್ಷಣವಾಗಿ ತಗೋಬಹುದು. ವಿ ಅಂದ್ರೆ ಜೀವ ಅಂತಲೂ ತಗೋಬಹುದು. ವಿ ಅಂದ್ರೆ ಸರ್ವ ಜೀವ ಜಾತ, ಎಲ್ಲ ಜೀವ ಸಮೂಹ. ಚತುರ್ಮುಖ ಬ್ರಹ್ಮನು ವಿನೇಂಚಿ ಜ್ಞಾನ ಉಳ್ಳವನು, ವಿ ವ ಉಳ್ಳವನು ವಿ, ಪೂರ್ತಿ ಜ್ಞಾನ ಉಳ್ಳವನು ಚತುರ್ಮುಖ. ಸೊ ಅಂದರೆ ಇಲ್ಲಿ ಉದಾನ ಅನ್ನೋದಕ್ಕೆ, ಯಾಕಂದ್ರೆ ಅವ್ರಿಗೆ ಒಂದು ಹೇಳ್ತಾರ ಮುಖ್ಯ ಪ್ರಾಣದ ಹಾಗೆ ಚಿಂತನೆ ಮಾಡಬೇಕು, ಇಬ್ಬರನ್ನು ಸೇರಿಸಿ ನಾವು ಮಾಡ್ಬೇಕು. ವಿ ಮತ್ತು ರಂ, ವಿ ಅಂದ್ರ ಇವರು ಚತುರ್ಮುಖ, ರ ಅಂದ್ರ ವಿ ಅಂದ್ರ ಈ ಜೀವ ಪ್ರವೇಶ ಮಾಡ್ಲಿಕ್ಕೆ ಇರುವಂತ ದೇಹ ಕೊಡುವವರು ಚತುರ್ಮುಖ. ರ ಅಂದ್ರ ರಂ ಅಂದ್ರ ದೇಹ ಕೊಟ್ಟು ಪ್ರಯೋಜನ, ದೇಹದಲ್ಲಿ ಆನಂದವೂ ಇರಬೇಕು. ಒಂದನ್ನು ಬಿಟ್ಟು ಒಂದಿರೋದ, ದೇಹವನ್ನು ಬಿಟ್ಟು ಪ್ರಾಣ ಇರಕ್ಕೆ ಇಲ್ಲ, ಪ್ರಾಣನ ಬಿಟ್ಟು ದೇಹ ಇರಕ್ಕಿಲ್ಲ ಅಂತ ವಸಿಷ್ಠ ತನ್ನ ಮಗನಿಗೆ ಗೂಢವಾಗಿ ಉಪದೇಶ ಮಾಡ್ತಾನೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಈ ಎರಡನ್ನ ಇಟ್ಕೊ, ವಿ ಮತ್ತು ರ, ವಿ ರಂ ಅಂತ ಚಿಂತನೆ ಮಾಡು. ಇವರಿಗೆ ಯಾವಾಗಲೂ ಆ ವಿಗಳಿಂದ ಚತುರ್ಮುಖ ಬ್ರಹ್ಮ ವಾಯುದೇವರಿಂದ ರಕ್ಷಣೆ, ಅಂದ್ರೆ ನಮ್ಗೆ ಬೇಸಿಕಲಿ ಇಲ್ಲಿ ಮುಖ್ಯ ಪ್ರಾಣದಿಂದ ರಕ್ಷಣೆ ಸಾಧನೆ ಬೇಕು, ಮೋಕ್ಷದಲ್ಲಿ ಚತುರ್ಮುಖ ಬೇಕು, ಒಟ್ಟು ಸೇರಿಸಿ ವಿ ರಂ ಅಂತ ಮಾಡಿದ್ರೆ ಅಂತ ಸಾಧಕ್ಕೆ ವಿ ಇಲ್ಲಿ ಬರುತ್ತೆ. ವಸಿಷ್ಠ ಮಾಡಿದ್ದೆ ಉದಾನ ಅನ್ನೋದಕ್ಕೆ ಅದನ್ನು ಉತ್ ಆನ ಊ ದಾನ ಎಲ್ಲ ಬೇರೆ ಬೇರೆ ರೀತಿಯಾಗಿ ಸ್ಪಿಟ್ ಮಾಡ್ತಾರೆ. ಊ ಅನ್ನೋ ಶಬ್ದಕ್ಕೆ ನಾನು ಊ ಅಂದ್ರೆ ರುದ್ರ, ಊ ರುದ್ರ ಅಂತ ಅರ್ಥ, ಅದಕ್ಕೆ ಉಮಾಪತಿ ಊ ಉಂ ರುದ್ರಂ ಅಂತೇಳಿ. ಸೊ ಊ ಅಂದ್ರೆ ರುದ್ರ, ಉಂ ರುದ್ರಂ ದಯತೆ ಪಾಲಯತಿ ಸ ಉದಾ, ಉದಾ ಅಂದ್ರೆ ಊನು ದಾ ಮಾಡುವನು, ದಾ ಅಂದ್ರೆ ಪಾಲನೆ ಮಾಡುವನು, ರುದ್ರನನ್ನು ಪಾಲಿಸುವವನು ಅಂತ ಉದಾ. ಸೊ ದೇಂಗ್ ಪಾಲನೆ ಅನ್ನೋ ಧಾತುವಿನಿಂದ ಬಂದದ್ದು ಇತಿ ಹಿ ಧಾತು. ಉದಶ್ಚ ಅಸೌ ಅನಶ್ಚ ಇತಿ ಉದಾನ, ಅವನು ಉದನೂ ಆಗಿದ್ದಾನೆ ಅನನೂ ಆಗಿದ್ದಾನೆ, ಅಂದರೆ ರುದ್ರನ ಪಾಲಕ ಚೇಷ್ಟೆಯನ್ನು ಮಾಡಿಸುವವನು, ಆದ್ದರಿಂದ ಅವನು ಉದಾನ. ಯದ್ವಾ ಉತ್ ಊರ್ಧ್ವಂ ಆ ಆತ್ಮೀಯಾನ್ ನಯತಿ ಸ ತಥ, ಅಂದರೆ ಊರ್ಧ್ವವಾಗಿ ಮೇಲಿಂಗಡೆ ತನ್ನ ಆಪ್ತರನ್ನು ತಗೊಂಡು ಹೋಗ್ತಾನೆ, ಆತ್ಮೀಯ ತನ್ನ ಭಕ್ತರನ್ನು ಕರ್ಕೊಂಡು ಹೋಗ್ತಾನೆ. ಊ ದ ಆನ, ಸೊ ಆದ್ದರಿಂದ ಉತ್ ಊರ್ಧ್ವಕ್ಕೆ ಆ ಆತ್ಮೀಯ ನಯತಿ ಉತ್ ಆನ, ಸೊ ಉದಾನ ಅನ್ನುವ ಅರ್ಥ. ನಾವು ಪ್ರಾಣ ಬಿಡುವಾಗ ಈ ರುದ್ರದೇವರು ಒಂದು ವಾಯುದೇವರೇ ಹೋಗ್ತಾರ, ವಾಯುದೇವರಲ್ಲಿ ವಿಶೇಷವಾಗಿ ರುದ್ರದೇವರು ನಮ್ಮನ್ನ ಕರ್ಕೊಂಡು ಉದ್ದ ಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತ, ಒಳ್ಳೆ ಲೋಕಗಳಿಗೆ ಕುಂದಿಸ್ತಾರಂತ. ಅನ್ಯಂ ಇತಿ ನೇನೀಯಮಾನಃ ಇತಿ ಶ್ರುತೇ ಅಂತೇಳಿ ಶ್ರುತಿವಾಕ್ಯವನ್ನು ಪ್ರಮಾಣವಾಗಿ ಕೊಟ್ಟಿದ್ದಾರೆ. ಸೊ ಈಗ ಉದಂ ಅಂದ್ರೆ ಇನ್ನೊಂದು, ಉದಂ ಕರ್ಮ ಜ್ಞಾನಂ ವಾ ಅಂತೇಳಿ, ಉದಂ ಅನ್ನೋ ಶಬ್ದಕ್ಕೆ ಕರ್ಮ ಅಂತಲೂ ಹೆಸರಿದೆ. ಉದ ಅಂದ್ರೆ ಕರ್ಮ ಅಂತೇಳಿ, ಇಲ್ಲ ಉದ ಅಂದ್ರೆ ಜ್ಞಾನ ಅಂತೇಳಿ. ಉದೇತಿ ಉದ್ಭವತಿ ಅನೇನ ಇತಿ ಉದಂ ಜ್ಞಾನಂ ಕರ್ಮ ವಾ ಅಂತೇಳಿ ಕರ್ಮನಿರ್ಣಯ ಉಕ್ತಿ ಹೊಂದಿದೆ. ಅದೇ ವಿಧವಾಗಿ ತತ್ ಆನಯತಿ ಪ್ರಾಪಯತಿ ಇತಿ ಕರ್ತ ಕಾರಯಿತ ವಿಷ್ಣು ಇತ್ಯುಕ್ತೆ. ಸೊ ಉದ ಆ, ಸೊ ಉದ ಕರ್ಮ ಇಲ್ಲ ಜ್ಞಾನ, ಅದನ್ನು ಸಿಗುವಂತೆ ಅಂದರೆ ಕರ್ಮ ಕರ್ಮದ ಕಡೆ ಕರ್ಕೊಂಡು ಹೋಗೋದು, ಜ್ಞಾನ ಜ್ಞಾನ ಬರುವಂತೆ ಮಾಡುವುದು, ಇದು ಮಾಡ್ತಾನಾದ್ದರಿಂದ ಅವನು ಉದಾನ ಅಂಥೇಳಿ. ಸೊ ಈ ವಿಧವಾಗಿ ವಿಷ್ಣು ಇತ್ಯುಕ್ತೆ ಅಜ್ಞಾನಂ ಜ್ಞಾನದೋ ವಿಷ್ಣು. ಸೊ ಅಜ್ಞಾನ ಅಜ್ಞರಾದವರಿಗೆ ಜ್ಞಾನವನ್ನು ಕೊಡ್ತಾನಾದ್ದರಿಂದ ಅವನಿಗೆ ಉದಾನ. ಇಲ್ಲ ಉದಕಂ ಆ ಸಮಂತಾತ್ ನಿಮ್ನಂ ಸ್ಥಳಂ ನಯತೀತಿ ಅಂತೇಳಿ. ಸೊ ಉದಾನ ಅಂತ ಹೇಳಿದ್ರೆ ಉದಾ ಅನ್ನೋ ಉದಾ ನೀರು ಅಂತ ಅರ್ಥ. ಸೊ ಉದಕಂ ನೀರಲ್ಲಿ ನೀರಲ್ಲಾಗಲಿ ಭೂಮಿಯಲ್ಲಿ ಆಗಲಿ ನಾವು ಹೋಗಬೇಕಂದ್ರೆ ನೀರಿನ ಪ್ರಾಣಿಗಳು ನೀರಲ್ಲಿ ಹೋಗುತ್ತೆ. ಭೂಮಿ ಲ್ಯಾಂಡ್ ಅನಿಮಲ್ಸ್ ವಿಲ್ ಗೋ ಇನ್ ದ ಲ್ಯಾಂಡ್, ಅದರಿಂದ ಅಲ್ಲಿ ಹೋಗುವಂತೆ ಹಿ ಮೇಕ್ಸ್ ದ ಲ್ಯಾಂಡ್ ಅನಿಮಲ್ಸ್ ಗೋ ಇನ್ ದ ಲ್ಯಾಂಡ್, ಮೂವ್ ದ ವಾಟರ್ ಅನಿಮಲ್ಸ್ ಗೋ ಇನ್ ದ ವಾಟರ್, ಎರಡೂ ಮಾಡ್ತಾನೆ. ಆದ್ದರಿಂದ ಅವನು ಉದಾನ ಅಂಥೇಳಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಇಲ್ಲ ಇನ್ನೊಂದು ಉದಾನ ಅಂತ ಹೇಳಿದ್ರೆ ಉದ ಆ ನ ಅಂತೇಳಿ, ನೀರಿನೇನು ಮಾಡುತ್ತೆ ಅದು ಲಕ್ಷಣ, ಮೇಲೆ ನೀವು ನೀರು ಹಾಕಿ ಕೆಳಗೆ ಹೋಗುತ್ತೆ. ಯು ಪುಟ್ ಅ ಸ್ಲೋಪ್ ಲೈಕ್ ನೀರು ಇಲ್ಲಿ ಆಗದೆ ಎಲ್ಲೇ ನಿಲ್ಲೋದಿಲ್ಲ, ಇಟ್ ಗೋಸ್ ಡೌನ್. ದ ಪ್ರಾಪರ್ಟಿ ಆಫ್ ದ ವಾಟರ್ ಇಸ್ ಫ್ಲೋ ಡೌನ್. ಆ ಪ್ರಾಪರ್ಟಿಗೆ ಒಳ ಕೆಳಗೆ ಫ್ಲೋ ಆಗುವಂತೆ ಮಾಡ್ತಾನಾದ್ದರಿಂದ ಉದಾನ ಅಂತೇಳಿ ನಮಗೆ. ಸೊ
ಸೊ ಉದಕದಿಂದ ಕರ್ಮವನ್ನ ಉದಕ ದ್ವಾರ ಸಮರ್ಪಣೆ ಮಾಡಿದ್ದವರಿಗೆ ಇದು ಹೇಳ್ತಾರಲ್ಲ ಅದು ಬರುತ್ತಲ್ಲ ಉದಾನ ಉದ ಉದ ನೀರು ನೀರಿನಿಂದ ನೀರಿನಿಂದ ನಾವು ಕೊಟ್ಟ ಪತ್ರ ಕೃಷ್ಣ ಫಲಂ ತೋಯ್ ಕೊಡೋ ಮೂಲಕವಾಗ ನಾವು ಕೃಷ್ಣಾರ್ಪಣ ಅಂತೀವಿ ಕರ್ಮಗಳನ್ನು ಅರ್ಪಣೆ ಮಾಡ್ಬೇಕಂದ್ರೆ ನೀರು ಹಾಕಿ ಅರ್ಪಣೆ ಮಾಡ್ತೀವಿ ನೀರಿನ ಮೂಲಕವಾಗಿ ಎಲ್ಲವೂ ಕೊಡ್ತೀವಿ. ಸೊ ನೀರನ್ನು ನಾವೇನು ಅದಕ್ಕೆ ಆಪಃ ಅಂತ ಹೇಳಿದ ನಾನು ಬಹಳ ಕೇಳಿದೆ ಆ ಸಮಂತಾತ್ ಪಾ ಪಾಲಯತಿ ಅಂತೇಳಿ ಪರಮಾತ್ಮ ಆಪ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಅವನು ಸರ್ವೋತ್ತಮನಾದ ಆಪ. ಆದರೆ ನಮ್ಮ ಕರ್ಮಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅದು ಅದರಿಂದ ಆಪಃ ಕರ್ಮಕ್ಕೆ ಯಾಕೆ ಆಪಃ ಅಂತ ಹೇಳ್ತಾರೆ ಅಂದರೆ ನಮ್ಮ ಕರ್ಮನೇ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಮ್ಮ ಒಳ್ಳೆ ಕರ್ಮ ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ಆ ಸಮಂತಾತ್ ಪಾಲಯತಿ ಅನ್ನುವ ತಗೊಂಡ್ರೆ ಆಪ ಶಬ್ದಕ್ಕೆ ಆಪ ಆ ಸಮಂತಾತ್ ಪಾ ಪಾಲಯತಿ ಆದ್ದರಿಂದ ನೀರಿಗೆ ಆಪಃ ಅಂತ ಹೆಸರು ಕರ್ಮಗಳಿಗೆ ಆಪಃ ಅಂತ ಹೆಸರು ನಮ್ಮನ್ನು ರಕ್ಷಣೆ ಮಾಡೋರು ಮುಖ್ಯ ಪ್ರಾಣದೇವರು ಅವರಿಗೆ ಆಪಃ ಅಂತ ಹೆಸರು ನಮ್ಮ ನಿಜವಾಗಿ ಪೂರ್ಣವಾಗಿ ರಕ್ಷಣೆ ಮಾಡೋ ಪರಮಾತ್ಮ ಅವನಿಗೆ ಆಪಃ ಅಂತ ಹೆಸರು. ಆದ್ದರಿಂದ ನಾವೇನು ಮಾಡಬೇಕು ಕೃಷ್ಣಾರ್ಪಣ ಅಂತವಾಗ ನೀರನ್ನು ಬಿಡ್ತೀವಿ ಏನು ಅಂತ ಹೇಳಿದರೆ ನಾನು ಮಾಡಿದ ಆಪಃ ಅನ್ನುವ ಈ ಕರ್ಮಗಳನ್ನು ನಾನು ಆಪಃ ಅನ್ನುವ ನೀರಿನಿಂದ ಆಪಹಾನ ಅಂತ ಕರೆಯಲ್ಪಡುವ ಮುಖ್ಯ ಪ್ರಾಣ ಮೂಲಕವಾಗಿ ಆಪಃ ಅನ್ನುವ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ನಾವು ಸಮರ್ಪಣೆ ಮಾಡೋದು ಅಷ್ಟು ಆಪಃ ಅವೆಲ್ಲವೂ ಆಪವೇ ಆಗುತ್ತೆ. ಸೊ ಅದರಿಂದ ನಾನು ಅದು ಮತ್ತು ದೊಡ್ಡದಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅದೆಲ್ಲಾನು ಬಟ್ ಅದೇ ಇದೆಲ್ಲ ಕೂಡ ಅದಕ್ಕೆ ಉದಾಹರಣ ಅನ್ನೋದಕ್ಕೆ ಅಪೌಷ್ಟಾಮಯ ಗುಹಾತಾನ ನಾನು ಎಲ್ಲ ಕಡೆ ಬಹಳ ಕಡೆ ಆಪ ಶಬ್ದ ಪ್ರಯೋಗ ಬರುತ್ತೆ ಆಪ ಆಪ ಆ ನೀರಿನ ಅಭಿಮಾನಿ ದೇವತೆಗಳನ್ನು ಅಲ್ಲಿ ನಾವು ಹೇಳ್ತೀವಿ. ಸೊ ಆದ್ದರಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥಗಳನ್ನು ಬರುತ್ತೆ ಆಪಃ ಅಂತ ನೀರು ಹೇಳುವಾಗ ನೀರು ಮಾತ್ರ ಅಲ್ಲ ನಿಜವಾಗಿ ನೀರು ನಮ್ಮನ್ನು ಕಾಪಾಡೋದಿಲ್ಲ ನೀರಿನ ಅಭಿಮಾನಿ ದೇವತೆಗಳು ನಮ್ಮನ್ನು ಕಾಪಾಡ್ತಾರೆ. ಸೊ ಈ ವಿಧವಾಗಿ ಲಕ್ಷ್ಮೀ ದೇವಿ ಕೇಳ್ತಾಳೆ ಅವಳೇ ದೃಷ್ಟ ಅಲ್ಲ ಕೇಳ್ತಾಳೆ ಯಾಕೆ ಎಲ್ಲರಿಗೇನು ಆಪ ದೇವತೆಗಳಿಗೇನು ಆಪಃ ಅಂತಾನೆ ಕರೀತಾರೆ ಯಾಕೆ ನಿನ್ನ ಹೆಸರು ಎಲ್ಲ ಯಾಕೆ ಕರೀತಾರೆ ಅಂದರೆ ನನ್ನ ಹೆಸರೇ ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ ಸೊ ದೇವತೆಗಳು ಎಲ್ಲರೂ ಆಪಃ. ಸೊ ಅದು ಹೇಳುವಾಗಲೂ ಲಿಂಗದಲ್ಲಿ ನೀರಿಗೆ ಹೇಳುವಾಗ ಬಹುವಚನ ತಾನೆ ನಿತ್ಯ ಬಹುವಚನ ಅಷ್ಟೇ ಅಲ್ಲದೆ ಆಪಃ ಅಂತ ಹೇಳಿದರೆ ಆಪಃ ಒಂದು ಶಬ್ದವೇ ಅಲ್ಲ ಪ್ರತಿಯೊಂದು ಶಬ್ದ ಪರಮಾತ್ಮ ಕೊಟ್ಟರೆ ಯಾಕಂದ್ರೆ ಅವನು ಸರ್ವಶಬ್ದ ವಾಕ್ಯ ಎಲ್ಲ ಶಬ್ದಗಳು ಮಿಕ್ಕವರಿಗೆ ಬಂದು ಅವನು ಹೋಗಿದ್ದಲ್ಲ ಅವನಿಗೆ ಮೊದಲು ಬಂದು ಮಿಕ್ಕವರಿಗೆ ಅವನಿಗೆ ಎಲ್ಲ ಶಬ್ದಗಳು ಅವನಿಗೆ ಇದೆ ಎಲ್ಲವೂ ಅವನು ಯಾಕಂದ್ರೆ ನಾವು ಲೋಕದಲ್ಲಿ ವ್ಯವಹಾರ ಮಾಡಿದಾಗ ಈಗ ರೇಡಿಯೋ ಅಂತ ಹೇಳಿ ಎಲ್ಲ ದೇವರ ಶಬ್ದ ದೇವರನ್ನ ತಿಳಿಸ್ಕೊಡುತ್ತೆ ಅಂದರೆ ಆವಾಗ ಅರ್ಥನೇ ಇಲ್ಲದೆ ಹೋಗುತ್ತೆ. ವಿ ಕೆನ್ ನಾಟ್ ಕಾನ್ವರ್ಸೇಷನ್ ನಾರಾಯಣ 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 ಎಲ್ಲ ನಾರಾಯಣ ಎಲ್ಲ ನಾರಾಯಣ ಹೇಳುತ್ತೆ ಅಂದರೆ ಹೌ ಕೆನ್ ವಿ ಕಾನ್ವರ್ಸ್ ನಮಗೆ ಜೀವನದಲ್ಲಿ ಕಾನ್ವರ್ಸ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಮಾಡಬೇಕಾದ್ರಿಂದ ಆಕೃಷ್ಟ ಆಕೃಷ್ಯ ಬ್ರಹ್ಮಸೂತ್ರ ಬರುತ್ತೆ ಒಂದು ಆಕೃಷ್ಟತ್ವಾತ್ವಂ ಅಂತ ಒಂದು ಬರುತ್ತೆ ಅಂದರೆ ಪರಮಾತ್ಮ ತಾನು ಎಲ್ಲ ಶಬ್ದಗಳನ್ನು ಕೊಟ್ಟಿದ್ದಾನೆ ಆದ್ದರಿಂದ ಮಿಕ್ಕ ವಸ್ತುಗಳು ಆ ಶಬ್ದಗಳಿಂದ ಕರೆಯಲ್ಪಡುತ್ತೆ. ಸೊ ಆದ್ದರಿಂದ ಅವನು ತನ್ನ ಶಬ್ದವನ್ನೇ ಎಲ್ಲರಿಗೂ ಕೊಟ್ಟಿದ್ದಾನೆ. ಆದ್ದರಿಂದ ಎಲ್ಲ ಶಬ್ದಗಳು ಆ ಒಂದು ಶಬ್ದವೇ ಅಲ್ಲ ಪ್ರತಿಯೊಂದು ಶಬ್ದ ಪರಮಾತ್ಮನಿಂದ ವಾಚ್ಯವಾಗಿ ಅವನು ಮಿಕ್ಕವರಿಗೆ ತಾ ಶಬ್ದಗಳನ್ನು ಕೊಡ್ತಾನೆ ಆದ್ದರಿಂದ ಮಿಕ್ಕವು ಕೂಡ ವಾಚ್ಯವಾಗಿದೆ ಅಂತೇಳಿ. ಸೊ ಅದನ್ನು ಹೇಳ್ತಾರೆ. ಸೊ ಈ ವಿಧವಾಗಿ ಹೇಳ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚೋನ್ಯ ನದಿಯ ಸಿದ್ಧಿ ದಿಶುತೆ ಅಂದರೆ ಸ್ಥಿತಿವಾಕ್ಯ ಬರುತ್ತೆ ನದಿಗಳೆಲ್ಲ ಹಾಗೆ ಕಳಕ್ಕೆ ಪ್ರವಾಹವಾಗುತ್ತೆ ಅಂತೇಳಿ ತಸ್ಮೈ ನಮೇಲೆ ಅದಕ್ಕಿಂತ ಉದಾಹರಣ ಪರಮಾತ್ಮನ ನಮಸ್ಕಾರ ಅಂತೇಳಿ ಅನ್ಯತ್ರ ಉದಂ ವಿಷ್ಣು ಆ ಅಧಿಕಂ ಸರ್ವೋತ್ತಮಿತಿ ಯಾವತ್. ಸೊ ಉದಾನ ಅಂದರೆ ಉದ ಅಂದರೆ ವಿಷ್ಣುವು ಅವನಿಗೆ ಆ ಅಧಿಕಂ ಸರ್ವೋತ್ತಮಂ ಇತಿ ಅಂತ ಉದ ಆ ನ. ಸೊ ಉದನಾಮಕನಾದ ವಿಷ್ಣುವಿಗೆ ಆ ಅಧಿಕವಾಗಿ ಎಲ್ಲವನ್ನೂ ಕೂಡ ನ ನಯತಿ ಅಂದರೆ ಶಿಷ್ಯೇಷು ಉಪದಿಶತಿ ಇತಿ ಶಿಷ್ಯ ಅಂದರೆ ಎಲ್ಲ ಶಿಷ್ಯರು ಕೂಡ ವಿಷ್ಣುವಿನ ಕಡೆಗೆ ಹೋಗುವಂತೆ ಕರ್ಕೊಂಡು ಹೋಗ್ತಾರಲ್ವಾ ಆದ್ದರಿಂದ ಅಂತಹ ಮಾರ್ಗವನ್ನು ತೋರಿಸುವವನಾದ್ದರಿಂದ ಪರಮಾತ್ಮವನ್ನು ಉದಾನ ಅಂಥೇಳಿ ಅಂತಹ ಉದಾಹರಣ ಪರಮಾತ್ಮನಿಗೆ ನಮಸ್ಕಾರ ಅಂತ ಅದು ಹೇಳುವಂಥದ್ದು. ಅದೇ ವಿಧವಾಗಿ ಸಮಾನ ಅಂತ ಹೇಳಿದರೆ ಅದನ್ನು ಕೂಡ ಮಾನೇನ ಪ್ರಮಾಣ ಮಾನ ಅಂದರೆ ಪ್ರಮಾಣ ಅಂತ ಮಾನ ಪ್ರಮಾಣ ಜ್ಞಾನ ಇವೆಲ್ಲ ಕೂಡ. ಸೊ ಮಾನ ಸಮಿ ಸಮಾನಾಯ ನಮಃ ಓಂ ಅಂತ ಹೇಳಿದಾಗ ಮಾನೇನ ಪ್ರಮಾಣೇನ ಜ್ಞಾನೇನವ ಬಹುಮಾನೇನವ ಸಹಿತಾಯ ಸ ಮಾನ ಸ ಅವನು ಸ ಮಾನ ಅಂದರೆ ಏನು ಪ್ರಮಾಣ ಸಹಿತನಾದವನು ಜ್ಞಾನ ಸಹಿತನಾದವನು ಬಹುಮಾನ ಸಹಿತ ಬಹುಮಾನ ಅಂದರೆ ಆನರ್ ಅದರ ಸಹಿತನಾಗಿರುವವನು ಇವೆಲ್ಲ ಇರುವವನು ಪರಮಾತ್ಮ ಆದ್ದರಿಂದ ಅವನು ಸಮಾನ ಅಂತ
ಅಂತೆ ಮಾನ ಇರುವವನು, ಮಾನದ ಸಹಿತನಾಗಿರುವಂಥವನು. ಆದರೆ ಯದ್ವ ಸಮಃ ಸಜ್ಞಾನ ಸಲಕ್ಷ್ಮೀಕೋವ ಯಥಾ ಉಪಾಸನ ಫಲದಾತಾವ ಸಚ ಅಸೌ ಅನಶ್ಚೈತಿ ಅಂತೇಳಿ. ಅವನಿಗೆ ಸಮಾನ ಅಂತ ಹೇಳಿದ್ರೇನು, ಯದ್ವಾ ಸಮಃ ಸಜ್ಞಾನ ಸಲಕ್ಷ್ಮಿಕ ಸ ಮಾನ ಅಂತ ಹೇಳಿದರೆ ಅವರವರು ಮಾಡಿದ ಉಪಾಸನೆಗೆ ತಕ್ಕಂತೆ ಫಲವನ್ನು ಅವನು ಕೊಡ್ತಾನೆ. ಆದ್ದರಿಂದ ಅವನು ಸಮಾನೂ ಆಗಿದ್ದಾನೆ, ಅನನೂ ಆಗಿದ್ದಾನೆ. ಸಮ ಅಂದರೆ ಏನು, ಸಮ ಅಂದರೆ ಈಕ್ವಲ್ ಅಂತ ಅರ್ಥಲ್ಲ. ಯಾರಿಗಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟೆಷ್ಟು ಕೊಡೋದೇ ನಿಜವಾದ ಸಮ. ಆದ್ದರಿಂದ ಎಲ್ಲರಿಗೂ ಕೂಡ ಅವರವರಿಗೆ ಉಪಾಸನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ, ಅದು ಸಮತ್ವ, ನಿಜವಾದ ಸಮತ್ವ. ಹಾಗೆ ಮಾಡ್ತಾನೆ, ಆದ್ದರಿಂದ ಅವನು ಸಮ. ಅನಪ್ರೇರಕ ಚೇಷ್ಟಕ ಅನ್ನುವುದು ಅದಾದ ಮೇಲೆ ಸಂ ಆನ ಸಂ ಸ್ವರೂಪ ಅಭೇದಂ ಆನಯತಿ ಜ್ಞಾಪಯತೀತಿ ಅಂತೇಳಿ. ಸಮಾನ ಅಂದರೆ ಸಂ ಆ ನ, ಸೊ ಸಂ ಅಂದರೆ ಸ್ವರೂಪ ಅಭೇದಂ, ಸಂ ಸ್ವರೂಪ ಅಭೇದಂ ಆನಯತಿ ಜ್ಞಾಪಯತಿ ಅಂದರೆ ಸ್ವಗತ ಭೇದ ವಿವರ್ಜಿತ ಅಂತೇಳಿ ನೋಡ್ರಿ. ಅವನಿಗೆ ತನ್ನ ತನ್ನ ಸ್ವರೂಪದಲ್ಲಿ ಸಂಬಂಧಪಟ್ಟ ಎಲ್ಲ ವಿಷಯಗಳಿಗೆ ಅವನಿಗೆ ಅಭೇದ, ತನ್ನ ಅವಯವಕ್ಕೆ ತನಗೆ ಅಭೇದ, ತನ್ನ ಗುಣಗಳಿಗೆ ತನಗೆ ಅಭೇದ, ಈ ವಿಧವಂತಾದಂಥದ್ದು. ಈ ವಿಧವಾಗಿ ಯಾರಿದ್ದಾನೋ ಅದನ್ನು ನಮಗೆ ಯಾವಾಗಲೂ ಜ್ಞಾಪಕ ಮಾಡುತ್ತಾನೆ. ಆದ್ದರಿಂದ ಅವನು ಸಮಾನ, ಸಂ ಆನ ಆ ವಿಧವಾಗಿ, ಇಲ್ಲ ಸಂ ಅಭೇದೇ ಸಮೀಚೀನೇ ಸುಷ್ಟು ಪೂಜಾ ಸುಖೇಶು ಚ ಇತಿ ಈ ಯಾದವ ಅಂದರೆ ಯಾದವ ಕೋಶದಿಂದ ಅದಕ್ಕೆ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಅನ್ಯತ್ರ ಸಹ ವಿಷ್ಣು ಇಲ್ಲಿ ಸೊ ಏಕಾಕ್ಷರಕೋಶದಲ್ಲಿ ಹೇಳುವಾಗ ಸಮಾನ ಅಂತ ಹೇಳಿದರೆ ಸ ಅನ್ನೋದು ಕೂಡ ಸಮ್ ಅನ್ನೋ ಶಬ್ದ ವಿಷ್ಣು ಅದಕ್ಕೆ ಅಕಯ ಪ್ರವಿಸಂ ಭೂ ಸ ಕಹ ಅಂತೇಳಿ ಅಲ್ಲಿ ಆ ಕ ಯ ಪ್ರ ವಿ ಸಂ ಸಂ ಅನ್ನೋದು ಕೂಡ ಪರಮಾತ್ಮನ ಹೆಸರು. ಸಂ ಸಮೀಚೀನವಾಗಿರುವವನು ಆದ್ದರಿಂದ ಅವನು ಸಂ, ಆದರೆ ಸಂ ಅಂತ ಕರೆಯಲ್ಪಡುವಂತಹ ವಿಷ್ಣುವು ಅವನು ಸಂ ವಿಷ್ಣುವು. ಮಾ ಲಕ್ಷ್ಮೀ ಸೊ ಮಾ ಅಂದರೆ ಲಕ್ಷ್ಮೀದೇವಿ, ಮಾಧವ ಇವೆಲ್ಲ ಬರುತ್ತೆ. ಸೊ ಸ ಮಾ ವಿಷ್ಣುವು ಲಕ್ಷ್ಮಿ ಇವರಿಬ್ಬರು ಕೂಡ ತಾಭ್ಯಾಂ ನೀಯತೆ ಪ್ರವರ್ತ್ಯತೆ ಅಂದರೆ ಈ ಇಬ್ಬರಿಂದ ಯಾರಾದರೆ ಪ್ರವರ್ತಿಸಲು ಬರ್ತಾರೋ ಅವರೆಲ್ಲರೂ ಕೂಡ ಸಮಾನರು ಅಂದರೆ ಮುಖ್ಯ ಪ್ರಾಣದೇವರು ಇವರೆಲ್ಲರೂ ಕೂಡ. ಇಲ್ಲ ತೌ ಆನಯತಿ ಅಧಿಕತ್ವೇನ ಶಿಷ್ಯೇಶು ಉಪದಿಶತಿ ವಾ ಸ ತಥಾ ಅಂತೇಳಿ ಅಂದರೆ ಶಿಷ್ಯರಲ್ಲಿ ಈ ವಿಧವಾಗಿ ಸ ವಿಷ್ಣುವನ್ನು ಮಾ ಲಕ್ಷ್ಮೀದೇವಿಯನ್ನು ಇಬ್ಬರನ್ನು ತೋರಿಸಿಕೊಡುವಂತಹ ಅವರಲ್ಲೂ ಸರ್ವೋತ್ತಮರು ಅಂತ ಶಿಷ್ಯರಲ್ಲಿ ಉಪದಿಶತಿ ಅವ್ರಿಗೆ ಉಪದೇಶ ಕೊಡುವಂಥವರಾದ್ದರಿಂದ ಹಾಗೆ ಕೊಡುವಂಥವರು ಸಮಾನ